ನಾನು ಇಲ್ಲೇ ಮಲಗ್ತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗಲ್ವೋ, ನೀನು ಹೋಗಲ್ ರೂಮಲ್ಲಿ ಮಲ್ಕೋ, ನಾನು ಇಲ್ಲಿ ಮಲಗ್ತೀನಿ. ಇಷ್ಟು ದೊಡ್ಡ ಫಾರ್ಮ್ ಹೌಸ್ ಆದ್ರೆ ಒಂದೇ ಗೆಸ್ಟ್ ರೂಮು, ಜಗಳ ಆದ್ರೆ ಕಷ್ಟ ಅಲ್ವಾ? ನಾನು ಹೊರಗಡೆ ಮಲ್ಕೊಂಡಿದ್ದೆ, ಇಟ್ ವಾಸ್ ವೆರಿ ಕಂಫರ್ಟೇಬಲ್. ಸೊಲ್ಲೆ ಪ್ರಾಬ್ಲಮ್ ಅಲ್ಲೇ ಹೋಗ್ಲಾ? ಟಿಬು ಪ್ಲೀಸ್ ಹೇಳಿ, ಪ್ಲೀಸ್ ಅನ್ಬೇಡಿ ಪ್ಲೀಸ್. ನಾನು ಏನು ಮಾಡಲಿ? ನೀನು ಯಾಕೆ ಇಲ್ಲಿಗೆ ಬಂದೆ? ನೀನು ಯಾಕೆ ಇಲ್ಲಿಗೆ ಬಂದೆ? ನನಗೆ ಕೋಪ ಬಂದಿತ್ತು. ಕನ್ನಡದಲ್ಲಿ ಬಂದಿತ್ತು ಭೂತಕಾಲ. ಎಲ್ರ ಮುಂದೆ ನನಗೆ ಹೀಗೆ ಅವಮಾನ ಮಾಡ್ತೀಯಲ್ಲ. ಹರ್ಷ ಪೂರ್ಣಿಮಾ ಏನ್ ಅನ್ಕೋಬೇಕು ಹೇಳು. ಅದು ನೀವ್ ಯೋಚನೆ ಮಾಡ್ಬೇಕಿತ್ತು ಮೇಡಮ್. ಇಲ್ಲಿ ಬಂದಿದ್ದು ಯಾರು ಫಸ್ಟ್? ಜಗಳ ಆಗಿತ್ತು ಯಾರಂದ್ರು? ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅಮ್ಮನ ಮನೆಗ. ಬೇಕಿದ್ದಾಗ ಬೇಡದಿದ್ದಾಗ ಅಮ್ಮನ ಮನೆಗೆ ಓಡೋಗಕ್ಕೆ ಎಲ್ರಿಗೂ ಸಾಧ್ಯವಿಲ್ಲ. ಇಷ್ಟಕ್ಕೂ ಇಲ್ಲಿ ಬರ್ತೀಯ ಅಂತ ಫೋನ್ ಮಾಡಿದ್ಯಾ? ಯಾರಿಗೆ? ದಟ್ಸ್ ನಾಟ್ ದ ಪಾಯಿಂಟ್. ನಾನು ಮಾಡ್ತಾ ಇದ್ರೆ ನೀನು ತೆಗಿತಿದ್ಯಾ? ನಮ್ಮ ಪಾಡಾನಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಈ ಥರ ಬ್ಯಾಟ್ ಬಾಲು ಆಶುತೋಷ್ದು. ಅವರಪ್ಪ ತುಂಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನೋ ರೂಲ್ಸ್ ಎಟ್ ಆಲ್. ಅಂಪೈರ್ ಔಟ್ ಕೊಡ್ತಾ ಇದ್ರೆ ಬ್ಯಾಟ್ ಬಾಲ್ ತಗೊಂಡು ಮನೆಗೆ ಹೋಗ್ತಾ ಇದ್ದ. ಆಟ ಉಡೀಸ್. ಏನು ರೂಲ್ಸು? ನಾನು ಈಗಷ್ಟೇ ಇಂಟರ್ನ್ಶಿಪ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಸೇರಿದ್ದೀನಿ. ನಂದು ಕೆರಿಯರ್ ಅಂತ ಇರಲ್ವಾ? ನೀನು ನಮ್ಮನ್ನ ಗುಡಿಗೆ ಜಾತ್ರೆಗೆ ಸುತ್ತಾಡಿಸ್ಕೊಂಡು ಬಾ ಅಂದರೆ ಇಷ್ಟ ಇಲ್ಲ? ಬೇಡ ಬಿಡು. ನಾನು ಇಷ್ಟ ಹೇಳ್ತಿಲ್ಲ, ಆಗತ್ತಾ ಆಗಲ್ವಾ ಅಂತ ನೀನು ಯೋಚನೆ ಮಾಡಬಾರ್ದು. ಯಾಕಾಗಲ್ಲ? ಬೇಕಿದ್ರೆ ಆಗತ್ತೆ, ಇಲ್ದಿದ್ರೆ ಆಟ ಆಡಿಸ್. ಇಟ್ಸ್ ಡಿಸ್ಗಸ್ಟಿಂಗ್. ನನ್ನ ಹೆಸರು ದೇವಾಶಿಸ್ ದಾಸ್. ನಮ್ಮ ತಂದೆ ಹೆಸರು ದೇವೇಂದ್ರ ದಾಸ್. ನಮ್ಮ ತಾಯಿ ಹೆಸರು ಕಾವೇರಿ ದಾಸ್. ನಿಮ್ಮ ನದಿ ಹೆಸರು? ನಾನಂದ್ರೆ ಅವ್ರ ಎಲ್ಲ, ಅವ್ರ ಎಲ್ಲ ಆಟಕ್ಕುಂಟು ಮೇಡಮ್. ಹೌದು, ನೀನು ನನ್ನನ್ನು ಮಾತ್ರ ಮದುವೆ ಆಗಿದೆಯಾ, ನಾನು ಮಾತ್ರ ನಿನ್ನ ಫುಲ್ ಫ್ಯಾಮಿಲಿನ ಅಲ್ವಾ? ಯಾಕೆ ನೀನು ಅಂದಿದ್ದೆ? ನಾನು ನಿಮ್ಮ ಮನೆಗೆ ಮಗಳ ಥರ ಬರ್ತಾ ಇದ್ದೀನಿ ದೇವು. ನೀನು ಯಾಕೆ ಇಲ್ಲಿಗೆ ಬಂದೆ? ಇವರು ನನ್ನ ಫ್ರೆಂಡ್ಸು. ನಮ್ಮ ಫ್ರೆಂಡ್ಸು, ನನ್ನ ಭಾಷೆ, ನನ್ನ ಊರು, ನನ್ನ ಕಾರು. ಹೌದು, ನಂದೇ ಕಾರ್ ಅದು, ನನ್ನ ಹೆಸರಲ್ಲಿದೆ. 2 ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ. ಇಲ್ಲ ಇಲ್ಲ, ಯು ಕ್ಯಾನ್ ಕೀಪ್ ಇಟ್. ನಾನು ಬರೀ ಅಕೌಂಟ್ಸ್ ಅಂತ ಇದ್ದೀನಿ. ಇದು ನನ್ನೂರಲ್ಲ, ನಮ್ಮೂರು ಶಿವಮೊಗ್ಗ. ಈ ಊರನ್ನ ಯಾರು ನಮ್ಮ ಊರಂತ ಕರೆಯೋದೇ ಇಲ್ಲ. ಹ್ಯಾವ್ ಯು ಎವರ್ ಅಬ್ಸರ್ವ್? 18 ವರ್ಷದಿಂದ ಇಲ್ಲಿದ್ದಾರೆ ನಮ್ಮ ಬಾಸು. ಆದರೆ ಅವ್ರು ಕೇಳಿದ್ರೆ ಮೈ ನೇಟಿವ್ ಕುಂಭಕೋಣಂ ಅಂತ.